ಸ್ನೇಹಿತರೆ ನಮಸ್ಕಾರ. ಮನುಷ್ಯರೆಲ್ಲರಿಗೂ ಎರಡೇ ಕೈ ಎರಡೇ ಕಾಲುಗಳಿರುವುದು, ಆದರೂ ಯಾಕೆ ಕೆಲವರು ಅದ್ಭುತಗಳನ್ನು ಸಾಧಿಸುವುದು, ನಾವು ಆಶ್ಚರ್ಯ ಪಡುವಂತಹ ಸಾಹಸಗಳನ್ನು ಕೆಲವರಷ್ಟೇ ಯಾಕೆ ಮಾಡುತ್ತಾರೆ, ನಮಗೆ ಸಾಧ್ಯವೇ ಇಲ್ಲ ಅನ್ನುವಂತಹ ಕೆಲಸಗಳನ್ನು ನೀರು ಕುಡಿದಷ್ಟೇ ಸಲೀಸಾಗಿ ಹೇಗೆ ಮಾಡೋಕೆ ಸಾಧ್ಯ? ಸಾಹಸಿಗಳ ವಿಷಯ ಬಂದಾಗ ನಮಗೆ ನೆನಪಾಗುವುದು ವಿದೇಶಿಯರು. ಅವರು ಮಾಡುವ ಕಸರತ್ತು, ಅದ್ಭುತ ಸಾಹಸಗಳನ್ನು ಕಣ್ಣರಳಿಸಿ ನೋಡುವ ನಾವುಗಳು ನಮ್ಮವರನ್ನೇ ಮರೆಯುತ್ತಿದ್ದೇವೆ. ಇವತ್ತು ನಾವು ಹೇಳೋಕೆ ಹೊರಟಿರುವುದು ನಂಬೋಕೆ ಸಾಧ್ಯವಿಲ್ಲದಂತಹ ಭಾರತದ ಸೂಪರ್ ಹ್ಯೂಮನ್ಗಳ ಬಗ್ಗೆ. ಇವರನ್ನು ಸಾಹಸಿಗಳು ಅನ್ನೋದಕ್ಕಿಂತ ದೇವರವರ ಪಡೆದ ದೇವಮಾನವರು ಅನ್ನಬೇಕು. ಇಷ್ಟಕ್ಕೂ ಇವರ್ಯಾರು, ಇವರ ಸಾಹಸಗಳೇನು? ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಒಂದು, ಕರೆಂಟ್ ಮ್ಯಾನ್ ಮೋಹನ್. ಅಚಾನಕ್ಕಾಗಿ ನಾವು ಹರಿಯುತ್ತಿರುವ ವಿದ್ಯುತ್ ವೈರನ್ನು ಸ್ಪರ್ಶಿಸಿದರೆ ದೇಹದಾದ್ಯಂತ ಮಿಂಚು ಹರಿದಂತೆ ಭಾಸವಾಗುತ್ತದೆ. ಇದಕ್ಕೆ ಕಾರಣ ವಿದ್ಯುತ್ ಕಣಗಳು ದೇಹದ ಅಂಗಾಂಶದ ಮೇಲೆ ತಮ್ಮ ಪ್ರಭಾವ ಬೀರುವುದು. ಸಾಮಾನ್ಯವಾಗಿ ಮನುಷ್ಯ ಅಥವಾ ಪ್ರಾಣಿಗಳ ದೇಹದ ಮೇಲೆ ವಿದ್ಯುತ್ ಹರಿದರೆ ಸಾಯುವುದು ಖಚಿತ. ಆದರೆ ಕೇರಳದ ಮೋಹನ್ ರಾಜ್ ದೇಹದ ಮೇಲೆ ವಿದ್ಯುತ್ ಲೀಲಾಜಾಲವಾಗಿ ಹರಿಯುತ್ತದೆ. ಎರಡು ಜೀವಂತ ವೈರ್ಗಳನ್ನು ಆತ ನಾಲಿಗೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆದರೆ ಇದುವರೆಗೂ ಆತನ ದೇಹಕ್ಕೆ ಒಂದಿಷ್ಟು ಹಾನಿಯಾಗಿಲ್ಲ. ಆತ 7ನೇ ವಯಸ್ಸಿನಲ್ಲಿದ್ದಾಗ ಮೋಹನ್ ತಾಯಿ ತೀರಿಕೊಳ್ಳುತ್ತಾರೆ. ಇದರಿಂದ ಮನನೊಂದು ಮೋಹನ್ ಆತ್ಮಹತ್ಯೆ ಮಾಡಿಕೊಳ್ಳಲು ಪಕ್ಕದಲ್ಲೇ ಇದ್ದ ವಿದ್ಯುತ್ ಕಂಬ ಏರಿ ಕರೆಂಟ್ ವೈರ್ಗಳನ್ನು ಹಿಡಿದಿದ್ದಾನೆ. ಆದರೆ ಏನಾಶ್ಚರ್ಯ, ಮೋಹನ್ ದೇಹಕ್ಕೆ ವಿದ್ಯುತ್ ಒಂದಿಷ್ಟು ಪರಿಣಾಮಗಳನ್ನು ಬೀರಿಲ್ಲ. ದೇವರ ವರವೆಂಬಂತೆ ಆತ ಇದನ್ನೇ ಬಳಸಿ ಮಿಕ್ಸಿಗಳನ್ನು, ಫ್ಯಾನ್ಗಳನ್ನು, ಬಲ್ಬ್ಗಳನ್ನು ಉರಿಸಿದ್ದಾನೆ. ವಿಜ್ಞಾನಿಗಳು ಮೋಹನ್ ಮೇಲೆ ಹಲವಾರು ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಮೋಹನ್ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಆತನ ದೇಹದೊಳಗಿನ ದ್ರವ ಒಣಗಿ ದೇಹ ಕರಟಿ ಹೋಗಬೇಕಿತ್ತು. ಆದರೆ ವಿದ್ಯುತ್ ಆತನೆದುರು ಬಾಲಮುದುರಿ ಬಿದ್ದಿದೆ. ವಿಜ್ಞಾನ ಈ ವಿಸ್ಮಯಕ್ಕೆ ಉತ್ತರಿಸಲಾಗದೆ ಮೌನಕ್ಕೆ ಶರಣಾಗಿದೆ. ಎರಡು, ದಶರಥ. ಸಾಮಾನ್ಯವಾಗಿ ಮನೆಗಳಲ್ಲಿ ಗಾಜು ಒಡೆದರೆ ಜೋಪಾನವಾಗಿ ಆಯ್ದು ದೂರದಲ್ಲಿ ಎಸೆದು ಬರ್ತೀವಿ. ಇದಕ್ಕೆ ಕಾರಣ ಒಡೆದ ಗಾಜು ಅತ್ಯಂತ ಅಪಾಯಕಾರಿ. ಅಚಾನಕ್ಕಾಗಿ ತಗುಲಿದರೂ ದೇಹದ ಅಂಗಾಂಶಗಳು ಕತ್ತರಿಸಿ ಹೋಗುವುದು ಗ್ಯಾರಂಟಿ. ಆದರೆ ಇಲ್ಲೊಬ್ಬನಿದ್ದಾನೆ, ಗಾಜಿನ ತುಂಡು ಸಿಕ್ಕರೆ ಸಾಕು, ಕಚ್ಚಿ ಪುಡಿ ಮಾಡಿ ನುಂಗುತ್ತಾನೆ. ಸಾಮಾನ್ಯರೇನಾದರೂ ಗಾಜನ್ನು ನುಂಗಿದರೆ ಕೆಲವೇ ಕ್ಷಣಗಳಲ್ಲಿ ಸಾಯೋದು ಗ್ಯಾರಂಟಿ. ಆದರೆ ಕಾನ್ಪುರದ ದಶರಥ ಎಂಬ ವ್ಯಕ್ತಿ ಜೀವನದಲ್ಲಿ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು ಮದ್ಯದೊಂದಿಗೆ ಗಾಜನ್ನು ಜಗಿದು ನುಂಗಿದ್ದಾನೆ. ಆದರೆ ವಿಧಿಯ ಲೆಕ್ಕಾಚಾರ ಬೇರೆಯೇ ಇತ್ತು. ಸಾಯುತ್ತೇನೆ ಅಂದುಕೊಂಡಿದ್ದವನಿಗೆ ನುಂಗಿದ್ದ ಗಾಜು ಒಂದಿಷ್ಟು ಹಾನಿ ಮಾಡಲಿಲ್ಲ. ಸತತ 15 ವರ್ಷಗಳಿಂದ ಗಾಜನ್ನು ಸೇವಿಸುತ್ತಾ ಬಂದರೂ ಈತನ ಹೊಟ್ಟೆಯಲ್ಲಿ ಅದು ಕರಗಿ ನೀರಾಗುತ್ತಿದೆ. ಗಾಜಿನ ಚೂರು ದೇಹದೊಳಗೆ ಪ್ರವೇಶಿಸುತ್ತಿದ್ದಂತೆ ದೇಹದೊಳಗಿನ ಅಂಗಾಂಶಗಳು ಕತ್ತರಿಸಲ್ಪಟ್ಟು ರಕ್ತಸ್ರಾವವಾಗಿ ಸಾಯಬೇಕಿತ್ತು. ಆದರೆ ಈ ವ್ಯಕ್ತಿ ಆರಾಮವಾಗಿ ಓಡಾಡಿಕೊಂಡಿರುವುದು ವಿಜ್ಞಾನಿಗಳಿಗೂ ಬಗೆಹರಿಸಲಾಗದ ಕೌತುಕವಾಗಿದೆ. ಮೂರು, ಮೈಂಡ್ ರೀಡರ್ ನಂದನಾ ಉನ್ನಿಕೃಷ್ಣನ್. ಮನೋವೈದ್ಯರು ಮಾನಸಿಕ ರೋಗಿಗಳ ಮನಸ್ಸಿನ ಸ್ಥಿತಿಯನ್ನು ಅರಿಯಲು ಸಂವಹನ ವಿಧಾನದ ಮೂಲಕ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಚಿಕಿತ್ಸೆ ಕೊಡುವುದನ್ನು ಕೇಳಿದ್ದೇವೆ. ಆದರೆ ಭಾರತೀಯ ಮೂಲದ ಹುಡುಗಿಯೊಬ್ಬಳು ತನ್ನ ತಾಯಿಯ ಆಲೋಚನೆಗಳನ್ನು ಯಥಾವತ್ ಓದುತ್ತಿದ್ದಾಳೆ. ಹೌದು, ಶಾರ್ಜಾದಲ್ಲಿ ನೆಲೆಸಿರುವ ಸಂಧ್ಯಾ ಹಾಗೂ ಉನ್ನಿಕೃಷ್ಣನ್ ದಂಪತಿಗಳ ಮಗಳು 9 ವರ್ಷದ ನಂದನಾ ಉನ್ನಿಕೃಷ್ಣನ್ ತನ್ನ ತಾಯಿಯ ಆಲೋಚನೆಗಳನ್ನು ಅರ್ಥ ಮಾಡಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದಾಳೆ. ಮೊದಲಿನ 1.5 ವರ್ಷ ಮಂದ ಹುಡುಗಿಯಂತಿದ್ದ ನಂದನ ನಂತರ ತನ್ನ ತಾಯಿಯ ಆಲೋಚನೆಗಳನ್ನು ನಿಖರವಾಗಿ ಹೇಳುತ್ತಿದ್ದಾಳೆ. ತನ್ನ ತಾಯಿ ಯಾವ ಅಡುಗೆಯನ್ನು ಮಾಡುತ್ತಾರೆ, ಎಲ್ಲಿಗೆ ಹೋಗುತ್ತಾರೆ, ಏನು ಖರೀದಿಸುತ್ತಾರೆ ಎಂಬ ವಿಷಯಗಳನ್ನು ಕರಾರುವಕ್ಕಾಗಿ ಹೇಳುತ್ತಿದ್ದಾಳೆ. ಈಕೆಯ ಈ ಸಾಮರ್ಥ್ಯವನ್ನು ಪರೀಕ್ಷಿಸಲು ಶಾರ್ಜಾದ ಪತ್ರಿಕೆ ಕಾಲೇಜ್ ಟೈಮ್ಸ್ ಇವರ ಮನೆಗೆ ಭೇಟಿ ನೀಡಿ ಪರೀಕ್ಷೆ ನಡೆಸಿತ್ತು. ಈ ಪರೀಕ್ಷೆಯಿಂದ ಈಕೆ ತನ್ನ ತಾಯಿಯ ಭಾವನೆಗಳನ್ನು, ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸತ್ಯ ಎಂದು ಈ ಪತ್ರಿಕೆ ವರದಿ ಮಾಡಿತ್ತು. ವೈದ್ಯರು ಕೂಡ ಇದನ್ನು ಪ್ರಮಾಣೀಕರಿಸಿದ್ದಾರೆ. ಆದರೆ ಈ ವಿಸ್ಮಯಕ್ಕೆ ಕಾರಣ ಮಾತ್ರ ವೈದ್ಯರಿಗೂ ಗೊತ್ತಾಗಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತದ ಸೂಪರ್ ಹ್ಯೂಮನ್ಗಳ ಬಗ್ಗೆ. ಮುಂದೆಯೂ ಇಂತಹ ರೋಚಕ ಮಾಹಿತಿಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.